ಪಶ್ಚಿಮ ಬಂಗಾಳದಲ್ಲಿ ನಡೆದ ವೈದ್ಯೆಯ ಹತ್ಯೆ ಖಂಡಿಸಿ ಬೆಳಗಾವಿ ಜಿಲ್ಲೆಯ ಕಿತ್ತೂರು ಪಟ್ಟಣದಲ್ಲಿ ರಾಣಿ ಚೆನ್ನಮ್ಮ ವೈದ್ಯರ ಸಂಘದ ತಾಲೂಕಾ ಘಟಕದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಪಟ್ಟಣದ ಪ್ರಮುಖ ಬೀದಿಗಳ ಮೂಲಕ ತಹಸೀಲ್ದಾರ್ ಕಚೇರಿವರೆಗೂ ಪ್ರತಿಭಟನಾ ರ್ಯಾಲಿ ನಡೆಸಿದ ಪ್ರತಿಭಟನಾಕಾರರು ಅತ್ಯಂತ ಅಮಾನವೀಯವಾಗಿ ವರ್ತಿಸಿದ ಅತ್ಯಾಚಾರ ಮತ್ತು ಹತ್ಯೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡಿ ಸಂತ್ರಸ್ತರ ಸಾವಿಗೆ ನ್ಯಾಯ ಒದಗಿಸಬೇಕೆಂದು ಮನವಿ ಸಲ್ಲಿಸಲಾಯಿತು. ಇನ್ನು ಕಿತ್ತೂರಿನ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಅನ್ನಪೂರ್ಣ ಅಂಗಡಿ ಹಾಗೂ ಕಿತ್ತೂರಿನ ವೈದ್ಯ ಸಂಘದ ಅಧ್ಯಕ್ಷ ಡಾಕ್ಟರ್ ವೆಂಕಟೇಶ್ ಉಣಕಲ್ಕರ್ ಇವರ ನೇತೃತ್ವದಲ್ಲಿ ಸಂಜೆ ಕಿತ್ತೂರಿನ ಚನ್ನಮ್ಮಾಜಿ ಸರ್ಕಲ್ ಬಳಿ ಮೇಣದ ಬತ್ತಿ ಬೆಳಗಿಸಿ ಹತ್ಯೆಗೀಡಾದ ವೈದ್ಯಗೆ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಮೇಣದ ಬತ್ತಿ ಬೆಳಗುವುದರ ಮೂಲಕ ನ್ಯಾಯಕ್ಕಾಗಿ ಆಗ್ರಹಿಸಲಾಯಿತು. ಒಂದು ಗಾಂಧಿ ಕಲಿತಾಗಿತ್ತು, ಒಂದು ರಾಮನ ಒಂದು ರಾಮ ನೆನೆದಂತ ಇದು ಒಂದು ನಮ್ಮ ಭೂಮಿ. ರಾತ್ರಿಯಲ್ಲೂ ಸಹಿತವಾಗಿ ಧೈರ್ಯದಿಂದ ನಮ್ಮನ್ನು ಬೆಳೆಯಲು ಓಡಾಡಬೇಕು ಅಂತ ಅನ್ನುವ ಕನಸನ್ನು ಕಂಡಂತ ಭೂಮಿಯಲ್ಲಿ ಅದರಲ್ಲೇ ಆಗಲಿ ರಾತ್ರಿಯಲ್ಲಿ ಆಗಲಿ ಇಂತಹ ಕೃತ್ಯಗಳು ನಡೀತಾ ಇದ್ದಾವೆ. ಇಂತಹ ಕೃತ್ಯಗಳನ್ನು ತಡೆಗಟ್ಟಲು ಸರ್ಕಾರ ಆ ಕೃತ್ಯ ಮಾಡದಂಥವರಿಗೆ ಕಠಿಣವಾದ ಶಿಕ್ಷೆ ಕೊಟ್ಟು ಆ ಭಯನ ಇಟ್ಟರೆ ಇವತ್ತು ಎಲ್ಲರೂ ಧೈರ್ಯದಿಂದ ಮಹಿಳೆಯರು ಓಡಾಡ್ಬೋದು. ಇವತ್ತು ವೈದ್ಯರಾಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಯಾವ್ದಾರ ದಿನಗೂಲಿಕಾರರಾಗಿರ್ಬೋದು, ಯಾವುದೇ ಒಂದು ಫೀಲ್ಡಲ್ಲಿ ಕೆಲಸ ಮಾಡೋಂಥ ಮಹಿಳೆಯರಿಗೆ ಸುರಕ್ಷತೆ ಅನ್ನೋದು ಸಿಗ್ತಾ ಇಲ್ಲ. ಆ ಸುರಕ್ಷತೆಯನ್ನು ಸಿಗಬೇಕಂತಂದರೆ ಸರ್ಕಾರ ಇದರ ಬಗ್ಗೆ ಬಲವಾದ ಒಂದು ಕ್ರಮ ಕೈಗೊಳ್ಬೇಕು. ಕ್ರಮ ಕೈಗೊಂಡು ಆ ಮಾಡಿದಂಥ ಅಪರಾಧಿಗಳಿಗೆ ಕಠಿಣವಾದ ಶಿಕ್ಷೆ ಕೊಡಬೇಕು. ಎಲ್ಲಿವರೆಗೂ ಅವರು ಕಠಿಣವಾದ ಶಿಕ್ಷೆ ಕೊಡೋದಿಲ್ಲ ಅಲ್ಲಿವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ. ನಮ್ಮ ಹೋರಾಟ ಹೀಗೆ ಮುಂದುವರಿಯುತ್ತೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಮಹಾಂತೇಶ್ ಕಲ್ಮಠ್, ಡಾಕ್ಟರ್ ಮೋಹನ್ ಅಂಗಡಿ, ಡಾಕ್ಟರ್ ಎಸ್ ಪಿ ಹಿರೇಮಠ್, ಡಾಕ್ಟರ್ ಮಹೇಶ ಹಟ್ಟಿಹೊಳಿ, ಡಾಕ್ಟರ್ ಜಮಾದಾರ್, ಡಾಕ್ಟರ್ ಸನದೀಪ ಬಸ್ತಿ ಸೇರಿದಂತೆ ಅನೇಕ ವೈದ್ಯ ಸಿಬ್ಬಂದಿಗಳು, ಪ್ರಖ್ಯಾತ ವೈದ್ಯರು ಹಾಗೂ ಪಟ್ಟಣದ ಗಣ್ಯರು ಉಪಸ್ಥಿತರಿದ್ದರು. 9 ಲೈವ್ ನ್ಯೂಸ್, ಕಿತ್ತೂರು.